ಇಲ್ದೇ ಇರೋ ಜಾಗ ಇದೆಲ್ಲ, ಇಲ್ದೇ ಇರೋ ಜಾಗ ಇದು, ಯಾಕಂದ್ರೆ ಜಾಸ್ತಿ ಗಿಡ ಮರಗಳು ಇದೆ. ಹಿಂದಿಲ್ ಮಾತಾಡಿಸ್ತೇನೆ ನಾನು, ಅವರು ಏನು ಹೇಳಲಿಲ್ಲ. ಕೋಲ್ಕತ್ತಾ ಮೂಲದ ಈ ವ್ಯಕ್ತಿ ತನ್ನ ಸಂಬಂಧಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾಲೇಜಿಗೆ ಸೇರಿಸುವ ಸಲುವಾಗಿ ಬೆಂಗಳೂರಿಗೆ ಬಂದು ಬಂದ ಕೆಲಸ ಮುಗಿಸಿ ಕೋಲ್ಕತ್ತಾಗೆ ಹಿಂತಿರುಗಲು ಪ್ರಯಾಣಿಸುವ ವೇಳೆ ಇವರ ಬಳಿ ಇದ್ದ ಹಣ ಮೊಬೈಲ್ ಗಮನಿಸಿದ ದುಷ್ಕರ್ಮಿಗಳು ರಾಬರಿ ಮಾಡಿ ದೋಚಿ ರಸ್ತೆ ಮಧ್ಯೆ ಬಿಟ್ಟು ಹೋಗುತ್ತಾರೆ. ಆಘಾತದಿಂದ 15 ದಿನಗಳವರೆಗೂ ನೆಲಮಂಗಲ ಬಳಿ ರಸ್ತೆ ಹಾಗೂ ಅರಣ್ಯದಂತ ಪ್ರದೇಶಗಳಲ್ಲಿ ಉಳಿದುಕೊಳ್ಳುತ್ತಿದ್ದು ಮಾನಸಿಕವಾಗಿ ದಾರಿ ಕಾಣದೆ ಕುಗ್ಗಿ ಹೋಗಿದ್ದರು. ಇವರನ್ನು ಕಂಡ ಸ್ಥಳೀಯರು ಜನಸ್ನೇಹಿಗೆ ಕರೆ ಮಾಡಿ ತಿಳಿಸುತ್ತಾರೆ. ಇವರನ್ನು ರಕ್ಷಿಸಿದ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಇವರ ಮನೆ ತಲುಪಿಸಲು ಜನರಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಲು ಮನವಿ ಮಾಡುತ್ತಾರೆ. ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ತಲುಪಬಹುದು, ಅಥವಾ ಇವ್ರ ಮನೆ ಅಡ್ರೆಸ್ ಗಿಡ್ರೆಸ್ ನಮ್ಗೆ ಏನೋ ತಿಳಿದ್ರೆ ಅವ್ರ ಮನೆಗೆ ತಲುಪಿಸೋ ಅಂತ ಪ್ರಯತ್ನ ಮಾಡಬಹುದು. ತತ್ ಒಂದ್ಸತಿ ಮಕ ತೋರಿಸಿ. ಜಂಗಲ್ ಪ್ರದೇಶ ಇದು, ಚಿತ್ತೆಗಳು ಎಲ್ಲ ಸರಿ ಬಂದಿ ಕಿಡೆಲ್ಲ ಬಂದು ದನಗಳ ಮೇಲೆ ಅಟ್ಯಾಕ್ ಮಾಡಿದೆ. ಚಿತ್ತೆ ಇರೋ ಜಾಗ ಇದು, ಯಾಕಂದ್ರೆ ಜಾಸ್ತಿ ಗಿಡ ಮರಗಳು ಇದೆ. ಎರಡ್ ದಿನ ಹೊಡ್ತಾ ಇದಾರೆ, ಬಟ್ ಅವ್ರು ಯಾರು ಅಂತ ಗೊತ್ತಿಲ್ಲ. ಮತ್ತೆ ಅವ್ರು ನಮ್ಮ ಹುಡುಗರು ಗೊತ್ತಿರೋ. ಈಗ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀರಾ? ಇದರ ಪ್ರತಿಫಲ ವಿಡಿಯೋ ಕೋಲ್ಕತ್ತಾ ತಲುಪಿ ಮನೆಯವರು ಲೈವ್ ಕಾಲ್ ಮೂಲಕ ಖಾತರಿ ಪಡಿಸಿಕೊಂಡು ನಂತರ ಆಶ್ರಮಕ್ಕೆ ಭೇಟಿ ನೀಡಲು ವಿಳಾಸ ಪಡೆಯುತ್ತಾರೆ. ಕಳೆದುಕೊಂಡ ವ್ಯಕ್ತಿ ಸಿಕ್ಕಾಗ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನೀವು ಮಾಡಿದ ಶೇರ್ಗಳಿಂದ ಇಷ್ಟೆಲ್ಲ ಸಾಧ್ಯವಾಗಿತ್ತು, ಅವರು ಮನೆ ತಲುಪಿದ್ದು. ನಿಜವಾಗಿಯೂ ಅವರನ್ನು ಮನೆ ತಲುಪಿಸಿದ ಪುಣ್ಯ ನಿಮಗೆ ದೊರೆಯಲಿ. ಸಮಾಜ ಸೇವೆ ಮಾಡುವ ಶಕ್ತಿ ನಮ್ಮದು, ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಕಲೆ ನಿಮ್ಮದು. 2000 ಕಿಲೋಮೀಟರ್ ದೂರದಲ್ಲಿದ್ದ ಮನೆಯವರನ್ನು ಒಂದು ಮಾಡಿ ದೇವರು ಮೆಚ್ಚುವ ಕೆಲಸ ಮಾಡಿದ ನಿಮಗೊಂದು ನಮ್ಮಿಂದ ಹ್ಯಾಟ್ಸ್ ಆಫ್. ದಯಮಾಡಿ ಅಪರಿಚಿತರ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಜನಸ್ನೇಹಿ ಯೋಗೇಶ್.